27 ಕೋಟಿ ಆದಾಯ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಕ್ಲೋಸ್ ಆಗಿದ್ದ ಮಂತ್ರಿ ಮಾಲ್ಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. 4 ಕೋಟಿ ರೂಪಾಯಿಯ ಚೆಕ್ ಕೊಟ್ಟ ಬಳಿಕ ಮಂತ್ರಿ ಮಾಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಮಂತ್ರಿ ಮಾಲ್ಗೆ ಹಾಕಿರೋ ಬೀಗ ಮುದ್ರೆ ತೆರೆಯೋದಕ್ಕೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಬಿಬಿಎಂಪಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಈ ಬಗ್ಗೆ ನಿರ್ದೇಶನ ನೀಡಿದ್ದು ತೆರಿಗೆ ಬಾಕಿಯ ಸ್ವಲ್ಪ ಭಾಗ ತಕ್ಷಣ ಪಾವತಿ ಮಾಡುವಂತೆ ಮಂತ್ರಿ ಮಾಲ್ಗೆ ಆದೇಶಿಸಿದೆ. ಪಶ್ಚಿಮ ವಲಯದ ಜಂಟಿ ಆಯುಕ್ತರ ಹೆಸರಿಗೆ 4 ಕೋಟಿ ಹಸ್ತಾಂತರಿಸಲಾಗಿದ್ದು ಡಿಸೆಂಬರ್ 13 ರ ಮಧ್ಯಾಹ್ನದೊಳಗೆ 2 ಕೋಟಿ ಡಿಡಿ ಪಾವತಿಗೆ ಸೂಚನೆ ನೀಡಲಾಗಿದೆ.